ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೊಂದು ಸಂಖ್ಯೆ ಐವತ್ತ್ಮೂರು ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ ನನ್ನ ಬಾಯಿ ನನ್ನನ್ನು ಕೀರ್ತಿಸುವುದು ಕೀರ್ತನೆಗಳು ಅರವತ್ತ್ ಅಧ್ಯಾಯ ಮೂರನೇ ವಚನ ಯಾರೆಲ್ಲರೂ ಪ್ರಸ್ತುತ ಜೀವನವನ್ನು ಪ್ರೀತಿಸುತ್ತಾರೋ ಅವರೆಲ್ಲರೂ ತಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳುವರು ಮತ್ತು ಆತನ ಪ್ರೇಮಾನುಭವವನ್ನು ಮಾತನಾಡುವ ಗೊಡವೆಗೆ ಹೋಗುವುದಿಲ್ಲ ಆದರೆ ಯಾರೆಲ್ಲರೂ ಆತನಿಗೆ ನಂಬಿಗಸ್ಥರಾಗಿರುತ್ತಾರೋ ಮತ್ತು ಕರ್ತನ ದೈಹಿಯನ್ನು ಜೀವಕ್ಕಿಂತಲೂ ಹೆಚ್ಚಾಗಿ ಗೌರವಿಸುತ್ತಾರೋ ಅವರು ಆತನ ಸ್ತುತಿಯನ್ನು ಲೋಕದ ಯಾವುದೇ ರೀತಿಯ ಕಾರ್ಯಗಳ ನಷ್ಟದಲ್ಲಿಯೂ ತೋರ್ಪಡಿಸುತ್ತಾರೆ ನಾವು ದೇವರ ಪ್ರೇಮಾನುಭವವನ್ನು ಭೌತಿಕ ಜೀವಿತಕ್ಕಿಂತ ಹೆಚ್ಚಾಗಿ ಗೌರವಿಸಬೇಕು ಇಲ್ಲದಿದ್ದಲ್ಲಿ ನಾವು ಆತನಿಗೆ ಯೋಗ್ಯರಾದವರಲ್ಲ ಮತ್ತು ಆತನು ಹುಡುಕುವ ತರಗತಿಯವರಲ್ಲ ದೇವರೊಂದಿಗಿನ ಸಾಂಗತ್ಯವನ್ನು ಮತ್ತು ಆ ಅನಂತ ನಿರೀಕ್ಷೆಗಳನ್ನು ಭೌತಿಕ ಪ್ರೀತಿಗಳೊಂದಿಗೆ ಮತ್ತು ಕುಟುಂಬದ ಬಂಧನಗಳೊಂದಿಗೆ ಮತ್ತು ಲೋಕದ ಅಭಿಲಾಷೆಗಳೊಂದಿಗೆ ಮತ್ತು ಸುಖಾನುಭವಗಳೊಂದಿಗೆ ತೂಕ ಮಾಡಿ ಮತ್ತು ಭೇದ ಮಾಡಿ ನೋಡಿದಾಗ ನಂತರದಲ್ಲಿ ಹೇಳಿರುವಂಥವುಗಳು ಶುದ್ಧ ಚಿನ್ನಕ್ಕೆ ಹೋಲಿಸಿದಾಗ ಅಲ್ಪವಾದವುಗಳು ಕೆಲಸಕ್ಕೆ ಬಾರದವುಗಳು ಈ ದೃಷ್ಟಿಕೋನದಿಂದ ನಾವು ಸಂತೋಷಭರಿತವಾಗಿ ಎಲ್ಲವನ್ನು ತ್ಯಜಿಸುತ್ತೇವೆ ದೇವರ ದಯೆಗಾಗಿ ಜೀವವನ್ನೇ ತೊರೆಯುತ್ತೇವೆ ಆಮೇಲೆ